ಒಣಮೆಣಸಿನಕಾಯಿಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಎಷ್ಟಪ್ಪ ಡಿಮ್ಯಾಂಡು ಅಂದ್ರೆ ಕ್ವಿಂಟಾಲ್ಗೆ 30,000 ರೂಪಾಯಿ ಗಡಿ ದಾಟಿದೆ ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ ಈಗ 30,000 ರೂಪಾಯಿ ಗಡಿ ದಾಟಿರುವಂತದ್ದು ಅಂದ್ರೆ 10 ಕೆಜಿಗೆ 3,000 ರೂಪಾಯಿ, ಕೆಜಿಗೆ 300 ರೂಪಾಯಿ ಆಗಿದೆ ಒಣಮೆಣಸಿನಕಾಯಿ. ಸೊ ಹೀಗಾಗಿ ಒಣಮೆಣಸಿನಕಾಯಿ ಮೇಲೆ ಬಿದ್ದಿದೆ ಕಳ್ಳಕಾಕರ ಕಣ್ಣು. ರೈತರ ಮೇಲೆ ಹಲ್ಲೆಯನ್ನ ನಡೆಸಿ ಒಣಮೆಣಸಿನಕಾಯಿಯನ್ನ ಕದಿತಾ ಇದ್ದಾರೆ ಕಳ್ಳರು. ಅದನ್ನ ಕದ್ಕೊಂಡು ಪರಾರಿಯಾಗಿ ಅವ್ರು ಮಾರ್ಕೊಳ್ತಾ ಇರುವಂತದ್ದು. ಒಣಮೆಣಸಿನಕಾಯಿಗೆ ಗದಗದಲ್ಲಿ ರೈತರಿಂದ ಈಗ ಕಾವಲನ್ನ ಹಾಕ್ಲಾಗ್ತಾ ಇದೆ. ಯಾಕೆಂದ್ರೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ನೀವು ನೋಡಿದ್ರಿ ಈ ಹಿಂದೆ ಈರುಳ್ಳಿ ರೇಟ್ ಜಾಸ್ತಿ ಆಗ್ತಿದ್ದ ಹಾಗೆ ಎಲ್ಲೆಲ್ಲಿ ಈರುಳ್ಳಿ ಗದ್ದೆಗಳಿದಾವೋ ಅಲ್ಲೆಲ್ಲಾ ಕಡೆನೂ ಹೋಗಿ ಈರುಳ್ಳಿಯನ್ನ ಕದಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ರಾತ್ರಿ ಇಡೀ ಕಾವಲನ್ನ ಕಾಯ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರೈತರಿಗೆ. ಮತ್ತೊಂದೆಡೆ ಎಪಿಎಂಸಿಯಲ್ಲಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಬೆಲೆ ಈ ಒಣಮೆಣಸಿನಕಾಯಿಗೆ. ಈ ಟೆಂಡರ್ ನಲ್ಲಿ ಮೆಣಸಿನಕಾಯಿ ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಈ ಟೆಂಡರ್ ಬೆಲೆಗಿಂತ ಕಡಿಮೆ ಹಣವನ್ನ ನೀಡಿದ್ದಕ್ಕೆ ಇನ್ನೊಂದ್ ಕಡೆ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಯಾರೋ ಲಾಭವನ್ನ ಮಾಡ್ಲಿಕ್ಕೆ ಕಷ್ಟಪಟ್ಟು ರೈತರು ಬೆಳೆಯನ್ನ ಬೆಳೀತಾರೆ, ರಾತ್ರಿ ಇಡೀ ಅದಕ್ಕೆ ಕಾವಲನ್ನ ಕಾಯ್ತಾರೆ. ಅದನ್ನ ಮಾರಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಟೆಂಡರ್ ನ ಜೊತೆಗೆ ಮಧ್ಯವರ್ತಿಗಳ ಹಾವಳಿಯಿಂದ ಇವರಿಗೆ ಸರಿಯಾದಂತ ಬೆಲೆನೇ ಸಿಗ್ತಾ ಇಲ್ಲ. ಒಂದ್ ಎರಡ್ ಮೂರ್ ಕ್ವಿಂಟಲ್ ಹೋಗ್ಯಾವ್ರಿ, ಮತ್ತ ಅವ್ರ ಸಾಹುಕಾರ ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ರಿ, ಅವ್ರು ಹೊತ್ತಾಗ ತೊಗೊಂಡ್ ಬಂದು ಹೋದ್ಬಿಟ್ಟಾರ್ರಿ. ಒಂದ್ ಎರಡ್ ಮೂರ್ ಕ್ವಿಂಟಲ್ ಹೋದಾರ್ರಿ ಅವ್ರ ಹಾಸಿ, ಅವ್ರದ ಹಾಸಿಗೆ ಅವ್ರ ಮತ್ತ ತಾಟ್ಪೋಲು ಎಲ್ಲ ತಗೊಂಡ್ ಹೋಗಿ ಹೋದಾರ ನೋಡ್ರಿ. ಕನ್ಫರ್ಮ್ ಸಿಗುತ್ತಂತ ಹೇಳಿ ಎಲ್ಲರಿಗೆ ಆಜು ಬಾಜು ಕೇಳಾರಿ, ಆಜು ಬಾಜು ಕೇಳಿದ್ರ ನಾವ್ ನೋಡಿಲ್ಲ ನೀವ್ ನೋಡಿಲ್ಲ ಅಂತ ಹೇಳಾರಿ. ಮತ್ತ ಹಿಂಗ ನೋಡ್ಬೇಕಂತ ಹೇಳಿ ಎಲ್ಲಿ ರೋಡ್ ಮ್ಯಾಗ ಹೋಗ್ಯಾರ್ರಿ ಅವ್ರು. ರೋಡ್ ಮ್ಯಾಗ ಒಂದ್ ತಂಪಂ ನಿಂತಿತ್ತಂತ. ರೇಟ್ ಹೆಚ್ಚಿಗಾಗಿನ ಮೇಲೆ ಮತ್ತ ಹಂಗ ಮಾಡ್ತಾರ್ರಿ, ಅವ್ರಿಗೆ ಮತ್ತ ರೊಕ್ಕ ಸಿಗುತ್ತಲ್ರಿ ಅದಕ್ಕ ಹಂಗ ಮಾಡ್ಯಾರ್ರಿ ಅವ್ರು. ಆರಿಂದ ಏಳು ಕ್ವಿಂಟಲ್ ಮಾಲ್ ತಗೊಂಡ್ ಹೋಗ್ಯಾರ್ರಿ ಮೆಣಸಿನ್ಕಾಯಿ ರೀ ನಮ್ಮ. ಈಗ ನಾವತ್ ಬಂದ ಟೈಮ್ನಾಗ ಇಲ್ಲೆಲ್ಲ ನೋಡಿದ್ದು ಇದು ಮಾಡ್ರಿ, ಅವ್ರನ್ನ ಮೊದ್ಲೇ ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ರ ನಾ ಹಿಡಿಯಕ್ ಹೋದ್ರ ಅವ್ರು ನನಗ ಕಲ್ಲಿಲೇ ಹೋಗಿದ್ರಿ ನೋಡ್ರಿ. ಗಾಯಾತಿ ಮಾಡಿ ಎಲ್ಲ ಇದು ಮಾಡಿದಾರ್ರಿ, ಮಾಡಿ ತಗೊಂಡ್ ಹೋದ್ರಿ. ಮತ್ ಕಂಪ್ಲೇಂಟ್ ಮಾಡಿನ್ರಿ, ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ರ ಬೆಳಗ್ಗೆ ಅವರೆಲ್ಲ ಬೆಳೆ ರಾತ್ರಿ 10 ಗಂಟೆಯಿಂದ 1 ಗಂಟೆ ಒಳಗಾಗಿ ಇದೆಲ್ಲ ಮುಗಿದೈತಿ. ಲಾಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಅಡುಗೆನ ಹೋಗುವವರಿಗೆ ಎಷ್ಟೋ ಮಂದಿ ಖರೀದಾರರು ತಮ್ಮ ತಮ್ಮ ತಮಗೆ ಎಷ್ಟು ಮಾಲ್ ಬೇಕು ಅದನ್ನ ತಗೊಂಡು ಹೋಗೋದ್ರಿಂದ ಕೊನೆ ಅಂಗಡಿಯವರೆಗೆ ಹರಾಜು ಪದ್ಧತಿ ಮುಟ್ಟುವುದ್ರಾಗ ಅತ್ಯಂತ ಕಡಿಮೆ ಅಥವಾ ಒಮ್ಮೊಮ್ಮೆ ಒಬ್ಬೊಬ್ಬರೇ ಖರೀದಾರರು ಉಳಿದಿರ್ತಾರೆ. ಆವಾಗ ಲಾಸ್ಟ್ ಅಂಗಡಿಗೆ ಏನು ಇಟ್ಟಿರ್ತಾನೆ ರೈತ ಅವನಿಗೆ ಕಾಂಪಿಟೇಷನ್ ಅನ್ನೋದೇ ಸಿಗಲ್ಲ. ಈ ಟೆಂಡರ್ ಪದ್ಧತಿಯಲ್ಲಿ ಏನಾಗುತ್ತೆ, ಒಂದು ಮುಂಜಾನೆ ತಂದ ಮಾಲನ್ನು ನಾವು ಎಂಟ್ರಿ ಮಾಡ್ತೀವಿ, ಆಮೇಲೆ ಎಲ್ಲ ಖರೀದಿದಾರಿಗೆ ಬಿಡ್ ಮಾಡಲೆ ತಮ್ಮ ತಮ್ಮ ರೇಟನ್ನು ಬಿಡ್ ಮಾಡಲು ಟೈಮ್ ಕೊಡ್ತೀವಿ. ಆ ಟೈಮ್ ಅಂದರೆ ಒಂದು ಈಗ 11 ಗಂಟೆಯಿಂದ 2 ಗಂಟೆ ತನಕ ಟೈಮ್ ಕೊಟ್ಟಿವಿ ಅಂತ ತಿಳಿರಿ. ಆ ಟೈಮಲ್ಲಿ ಪ್ರತಿಯೊಬ್ಬ ಖರೀದಿದಾರ ಪ್ರತಿಯೊಂದು ಅಂಗಡಿಗೆ ಹೋಗಿ ತನ್ನ ರೇಟನ್ನು ಬಿಡ್ ಮಾಡ್ತಾನೆ. ನೋಡಿದ್ರಲ್ಲ ಒಣಮೆಣಸಿನಕಾಯಿಗೆ ಯಾವ ರೀತಿಯಾಗಿ ಬಂಪರ್ ಬೆಲೆ ಸಿಗ್ತಾ ಇದೆ ಅಂತ. ಬೆಲೆ ಏನೋ ಸಿಗ್ತಾ ಇದೆ, ಆದ್ರೆ ಅದ್ಯಾವುದು ಕೂಡ ರೈತರನ್ನ ತಲುಪ್ತಾ ಇಲ್ಲ. ಹಾಗಾದ್ರೆ ಏನ್ ಪ್ರಾಬ್ಲಮ್ ಇದಕ್ಕೆ ನಿಜಕ್ಕೂ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ನಿಮಗೆ ತೋರಿಸ್ತಾ ಇದ್ವಿ ಒಣಮೆಣಸಿನಕಾಯಿಗೆ ಬಂಪರ್ ಬೆಲೆ ಸಿಕ್ಕಿದೆ, ಆದ್ರೆ ರೈತರಿಗೆ ಅದು ತಲುಪ್ತಾ ಇಲ್ಲ. ಹಾಗಾದ್ರೆ ಏನ್ ಪ್ರಾಬ್ಲಮ್ ಏನು ಎತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಈ ಒಂದು ಮೆಣಸಿನಕಾಯಿಯನ್ನ ಬೆಳೆದಿರುವಂತ ರೈತ ಸಂಗಪ್ಪ ಕುಂಬಾರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ. ನಮಸ್ಕಾರ ಸರ್. ಅಲ್ಲ, ಬಂಪರ್ ಬೆಲೆ ಸಿಕ್ಕಿದೆ ಅನ್ನೋದು ಖುಷಿ ಒಂದ್ ಕಡೆ, ಆದ್ರೆ ಅದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋದು ಬೇಜಾರಲ್ವಾ? ಹೌದು ಸರ್. ಏನ್ ಆಗ್ತಾ ಇರೋದು, ಏನ್ ಪ್ರಾಬ್ಲಮ್ ಆಕ್ಚುಲಿ? ಸರ್ ಅಲ್ಲಿ ಹೆಂಗಾಗಿದೆ ಅಂತಂದ್ರೆ ರೈತರಿಗೆ ಅನ್ಯಾಯ ಮಾಡ್ತಾ ಇದಾರೆ. ಅಂಗಡಿ ಅವರು ಯಾರು? ಮೆಣಸಿನಕಾಯಿ ವ್ಯಾಪಾರಸ್ಥರು ಮತ್ತು ಇವರು ಅಂಗಡಿ ಕ್ಯಾರ್. ಹೌದು, ಎಟಿಎಂ. ಅವರು ನಮ್ಗೊಂದ್ ರೇಟ್ ಬೇರೆ, ಅವ್ರಿಗೊಂದ್ ರೇಟ್ ಬೇರೆ. ಎಪಿಎಂಸಿ ಅವರು ಟೆಂಡರ್ ಹಾಕ್ತಾರ, ಟೆಂಡರ್ ಹಾಕಿದ ಬಿಲ್ ತಂದು ನಮ್ಗ ಅದನ್ನ ಏನ ತೋರಿಸಲ್ಲ. ಅವ್ರೊಂದ್ ಬಿಳಿ ಹಳಿ ಮ್ಯಾಗ ಬರ್ಕೊಂಬಂದು ನಮ್ ಚೀಲದ ಮ್ಯಾಗ ಅಮೌಂಟ್ ಬರೀತಾರ. ಅಮೌಂಟ್ ಬರಿಬೇಕಾದ್ರೆ ನಿನ್ನೆ 13,155 ಆದ್ರ ಟೆಂಡರ್, ಇವ್ರು 12,155 ಬರ್ದಾರ. ಮತ್ತೆ ಎಪಿಎಂಸಿ ಅವರು ಮತ್ತೆ ಇವರು ಕೂಡಿ ಹೊಂದಾಣಿಕೆ ಮಾಡಿಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾರೆ.
ಓಕೆ ಓಕೆ, ನೀವು ಅಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ವಾ ಯಾಕೆ ಹಿಂಗ್ ಮಾಡ್ತಾ ಇದೀರ ಅಂತ? ಯಾಕೆ ಮಾಡ್ತಿಲ್ಲ, ಕನ್ಫ್ಯೂಸ್ ಆಗಿದೆ, ಮಾಡಿದ ಒಮ್ಮೆ ಅಲ್ಲ, ನನಗೊಬ್ಬ ರೈತಗಾದ್ರ ಉಳಿದ ರೈತರಿಗೆ ಆದ್ರೆ ಹೆಂಗ? ಹೌದು ಹೌದು, ಹೇಳೋರ್ ಕೇಳೋರು ಯಾರು ಇಲ್ವಾ ಇದಕ್ಕೆ? ಅಧ್ಯಕ್ಷ ಎಲ್ಲ ಏನಕ್ಕೆ ಇದಾರಂತೆ ಅಲ್ಲಿ? ಬಂದೇ ಇಲ್ಲ ಸರ್, ಸುಮ್ನೆ ಗೆದ್ಬಿಟ್ಟು ಇವ್ರ ಜೊತೆ ಶಾಮಿಲ್ ಆಗ್ಬಿಟ್ಟು ಸೈಲೆಂಟ್ ಆಗ್ಬಿಡೋದು. ಇದೇ ನಡೆದಿದೆ. ಎಷ್ಟೆಕ್ರೆಲ್ಲಿ ಬೆಳ್ದಿರ್ರಿ? 3 ಎಕರೆ ಸರ್. 3 ಎಕರೆ ಚೆನ್ನಾಗಿ ಬಂದಿದ್ಯಾ ಫಸಲು? ಚೆನ್ನಾಗಿ ಬಂದಿದೆ ಸರ್, ಆದ್ರೆ ಹಿಂಗ್ ಮಾಡ್ತಾರಲ್ಲ. ಇನ್ನೊಂದ್ ಕಡೆ ಕಳ್ತನ ಆಗ್ತಾ ಇತ್ತಂದ್ ನಿಮ್ ಕಡೆ? ಹೌದು ಸರ್, ನಿನ್ನೆ ಕಳ್ತನ ಆಗಿದೆ. 3 ಕ್ವಿಂಟಲ್ ಚಿಲ್ಲರ ಈಗ ರೇಟ್ ಇದೆ ಅಲ್ಲ, ಈ ಕಳ್ತನ ಜಾಸ್ತಿ ಆಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸಂಗಪ್ಪ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.